ಹಲೋ ಫ್ರೆಂಡ್ಸ್, ಇಂದು ನಾನು ನಿಮಗಾಗಿ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಇರುವ ನಾಲ್ಕು ಅದ್ಭುತ ಟೆಕ್ನಿಕ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ವೇಳೆ ನೀವು ಈ ಟೆಕ್ನಿಕ್ಗಳನ್ನು ಕಲಿತರೆ ನಿಮಗೆ ಇಲ್ಲಿ ಮೂರು ಮೇನ್ ಲಾಭಗಳು ಸಿಗುತ್ತವೆ. ಮೊದಲಿಗೆ ಇರೋದು, ಮಾತನಾಡಲು ಎಕ್ಸ್ಪರ್ಟ್ ಆಗುವಿರಿ. ಸೆಕೆಂಡ್ ಇರೋದು, ನೀವು ತುಂಬಾ ಕಾನ್ಫಿಡೆಂಟ್ ಆಗುವಿರಿ. ಥರ್ಡ್ ಇರೋದು, ನೀವು ಬೇರೆಯವರಿಗೆ ಮತ್ತೆ ಹೇಳು ಇನ್ನಷ್ಟು ಹೇಳು ಅಂತೇಳಿ ಅವರಿಗೆ ಬೋರ್ ಆಗುವಂತೆ ಮಾಡುವುದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ಟೆಕ್ನಿಕ್ಗಳನ್ನು ತಿಳಿಯೋಣ. ಟೆಕ್ನಿಕ್ ನಂಬರ್ 1, ಕ್ವಾಲಿಟಿ. ಇದು ಕೇಳಲು ತುಂಬಾ ಕಾಮನ್ ಅನಿಸುತ್ತೆ, ಆದರೆ ಆ ರೀತಿ ಇಲ್ಲ. ಒಂದು ಒಳ್ಳೆಯ ಕನ್ವರ್ಸೇಷನ್ ಡಿಪೆಂಡ್ ಆಗೋದು ಅದರ ಕ್ವಾಲಿಟಿ ಮೇಲಿಂದ. ಅದಕ್ಕಾಗಿ ಯಾವಾಗ ನೀವು ಮಾತನಾಡುವಿರೋ ಆಗ ಎಲ್ಲ ಅನ್ಇಂಪಾರ್ಟೆಂಟ್ ಪದಗಳನ್ನು ತೆಗೆದುಹಾಕಲು ಪ್ರಯತ್ನಿಸಿ. ಎಕ್ಸಾಂಪಲ್, ಹೌದಾ. ಕೆಲವರಂತೂ ನಾರ್ಮಲಿ ವರ್ಡ್ಗಳನ್ನು ಜಾಸ್ತಿ ಹೇಳ್ತಾರೆ, ಮತ್ತು ಕೆಲವರು ಯು ನೋ, ನಿನ್ ಗೊತ್ತಾ, ಇಂಥ ಪದವನ್ನು ಜಾಸ್ತಿ ಬಳಸ್ತಾರೆ. ಇಂಥ ಪದಗಳಿಗೆ ಕನ್ವರ್ಸೇಷನ್ನಲ್ಲಿ ಯಾವ ವ್ಯಾಲ್ಯೂ ಸಿಗೋದಿಲ್ಲ, ಮತ್ತು ಇವುಗಳನ್ನು ಆಡುವುದರಿಂದ ಯಾವ ಅರ್ಥವೂ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಪ್ಯಾರಾಗ್ರಾಫನ್ನು ಸರಿಯಾಗಿ ಕೇಳಿ. ಸಂಡೆ ದಿನ ನೀವು ಏನು ಮಾಡುವಿರಿ? ನಾನು ಪ್ರತಿ ಸಂಡೆ ಕ್ರಿಕೆಟ್ ಆಡಲು ಮುಂಜಾನೆ ಹೋಗ್ತೀನಿ. ಯುನೋ, ಮಧ್ಯಾಹ್ನ ತನಕ ನಾರ್ಮಲಿ ಕ್ರಿಕೆಟ್ ಆಡ್ತೀನಿ. ಸಂಜೆ ನಾರ್ಮಲಿ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತೀನಿ. ಯುನೋ, ಸಂಡೇ ದಿನ ತುಂಬ ಮಜಾ ಬರುತ್ತೆ. ಈ ವಾಕ್ಯವನ್ನು ಇದಕ್ಕೆ ಕಂಪೇರ್ ಮಾಡಿ ನೋಡಿ. ಸಂಡೇ ದಿನ ನೀವು ಏನು ಮಾಡ್ತೀರಾ, ಇದು ಕ್ವಶನ್ ಆಗಿರುತ್ತೆ. ನಾನು ಪ್ರತಿ ಸಂಡೇ ಮುಂಜಾನೆ ಕ್ರಿಕೆಟ್ ಆಡಲು ಹೋಗ್ತೀನಿ, ಮತ್ತು ಮಧ್ಯಾಹ್ನ ತನಕ ಕ್ರಿಕೆಟ್ ಆಡ್ತೀನಿ. ದೆನ್ ಸಾಯಂಕಾಲ ಫ್ಯಾಮಿಲಿ ಜೊತೆ ಆಚೆ ಹೋಗ್ತೀನಿ. ಸಂಡೇ ದಿನ ತುಂಬ ಮಜಾ ಬರುತ್ತೆ. ನೀವು ನೋಡಿದ್ರಲ್ಲ, ಇಲ್ಲಿ ಸೆಕೆಂಡ್ ವರ್ಷನ್ ತುಂಬಾ ಶಾರ್ಟ್ ಆಗಿದೆ, ಮತ್ತು ಇಲ್ಲಿರುವ ಇನ್ಫಾರ್ಮೇಷನ್ ಸೇಮ್ ಇದೆ. ಜೊತೆಗೆ ಸೆಕೆಂಡ್ ವರ್ಷನ್ ತುಂಬಾ ಕಾನ್ಫಿಡೆಂಟ್ ಮತ್ತು ಸಿನ್ಸಿಯರ್ ಆಗಿ ಕಾಣಿಸುತ್ತದೆ. ಇದರಲ್ಲಿ ಇನ್ನೂ ಒಂದು ವಿಷಯ ಕಡಿಮೆಯಾಗಿದೆ. ಇದರಲ್ಲಿ ಏನು ಕಡಿಮೆಯಾಗಿದೆ ಅಂತ ತಿಳಿಯೋಣ, ಬನ್ನಿ. ಟೆಕ್ನಿಕ್ ನಂಬರ್ 2, ಪೌಸಸ್. ಒಂದೇ ರೀತಿ ಮಾತನಾಡುವುದಕ್ಕಿಂತ ಬದಲಾಗಿ ಸ್ವಲ್ಪ ನಿಂತು ಮಾತನಾಡಬೇಕು. ಯಾವಾಗ ನೀವು ಸ್ವಲ್ಪ ನಿಂತು ಮಾತನಾಡುವಿರೋ ಆಗ ಇದು ನಿಮ್ಮ ಮಾತಿನಲ್ಲಿ ಶಕ್ತಿಯನ್ನು ಹುಟ್ಟಿಸುತ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಸಮ್ ಸೆಂಟೆನ್ಸ್ ಸ್ವಲ್ಪ ನಿಂತು ಮಾತನಾಡೋಣ, ಬನ್ನಿ. ನಾನು ಪ್ರತಿ ಸಂಡೇ ಕ್ರಿಕೆಟ್ ಆಡಲು ಹೋಗ್ತೀನಿ, ಮತ್ತು ಮಧ್ಯಾಹ್ನದ ತನಕ ಕ್ರಿಕೆಟ್ ಆಡ್ತೀನಿ. ದೆನ್ ಸಾಯಂಕಾಲ ಫ್ಯಾಮಿಲಿ ಜೊತೆ ಆಚೆ ಹೋಗ್ತೀನಿ. ಸಂಡೇ ದಿನ ತುಂಬ ಮಜಾ ಬರುತ್ತೆ. ಇದು ಒಂದು ಡಿಫ್ರೆನ್ಸ್ ಆಗಿದೆ ಫ್ರೆಂಡ್ಸ್. ಒಂದು ವೇಳೆ ನಿಮ್ಮ ಮಾತುಗಳಲ್ಲಿ ಶಕ್ತಿ ಬರಬೇಕು ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು, ಅಂದರೆ ಸ್ವಲ್ಪ ನಿಂತು ಮಾತನಾಡಿ, ಮತ್ತು ಸರಿಯಾದ ಸ್ಥಳಗಳಲ್ಲಿ ನಿಲ್ಲಿ. ಥರ್ಡ್ ಟೆಕ್ನಿಕ್ ಈಸ್ ಸ್ಟೇಟ್ಮೆಂಟ್. ಈ ಒಂದು ಕಾಮನ್ ಮಿಸ್ಟೇಕನ್ನು ತುಂಬ ಜನ ಮಾಡ್ತಾರೆ. ಅದು ಏನಂದರೆ, ಮುಂದೆ ಇರುವ ವ್ಯಕ್ತಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ ಹೋಗ್ತಾರೆ. ಅದು ಅವರನ್ನು ಇಂಟರ್ವ್ಯೂ ತೆಗೆದುಕೊಳ್ಳುವ ರೀತಿಯಲ್ಲಿರುತ್ತದೆ. ಡೋಂಟ್ ಡೂ ದ್ಯಾಟ್. ಒಂದು ವೇಳೆ ನೀವು ಪ್ರಶ್ನೆಗಳನ್ನು ಕೇಳ್ತಾ ಹೋದರೆ ನಿಮ್ಮ ಬಗ್ಗೆ ಏನು ಹೇಳಲಿಲ್ಲ ಅಂದರೆ ಇದು ಒನ್ ಸೈಡ್ ಕನ್ವರ್ಸೇಷನ್ ಆಗಿಬಿಡುತ್ತದೆ, ಮತ್ತು ಮುಂದೆ ಇರುವ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹಿಂದೆ ಸರಿಯಲು ಮುಂದಾಗುತ್ತಾರೆ. ಈ ಕಾರಣದಿಂದ ಪ್ರಶ್ನೆ ಕೇಳುವ ಸ್ಥಳದಲ್ಲಿ ಸ್ಟೇಟ್ಮೆಂಟ್ ಬಳಸಿ. ನಾನು ನಿಮಗೆ ತುಂಬಾ ಯೂಸ್ಫುಲ್ ಇರುವ ಎರಡು ಸ್ಟೇಟ್ಮೆಂಟ್ ಟೆಕ್ನಿಕ್ಗಳನ್ನು ತಿಳಿಸ್ತೀನಿ. ನಂಬರ್ 1, ಕೋಲ್ಡ್ ರೀಡಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಮುಂದೆ ಇರುವ ವ್ಯಕ್ತಿಯನ್ನು ಅಬ್ಸರ್ವ್ ಮಾಡಿ ಒಂದು ಅಂದಾಜಿನ ಮೇಲೆ ಅವರಿಗೆ ಆ ಒಂದು ಮಾತನ್ನು ಹೇಳಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಆ ವ್ಯಕ್ತಿಯ ಹವ್ಯಾಸದ ಬಗ್ಗೆ ಕೇಳುವುದಾಗಿರುತ್ತದೆ. ನಿಮ್ಮ ಹವ್ಯಾಸ ಏನು? ಇದು ಒಂದು ಸಿಂಪಲ್ ಕ್ವೆಶನ್ ಆಯಿತು. ಇದನ್ನು ಒಂದು ವೇಳೆ ನೀವು ಕೋಲ್ಡ್ ರೀಡಿಂಗ್ನಲ್ಲಿ ಸ್ಟೇಟ್ಮೆಂಟ್ ಮಾಡಬೇಕು ಅಂದರೆ ಈ ರೀತಿ ಕೇಳಿ. ನೀವು ಇಂಟ್ರೆಸ್ಟಿಂಗ್ ಪರ್ಸನ್ ರೀತಿ ಕಾಣ್ತೀರಾ. ನನಗನ್ಸುತ್ತೆ ನಿಮ್ಮ ಹಾಬೀಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಬಹುದು ಅಲ್ವಾ? ಒಂದು ವೇಳೆ ಈ ರೀತಿ ಕೇಳಿದಾಗ ನಿಮ್ಮ ಅಂದಾಜು ತಪ್ಪಾಗಿದ್ದರೆ ಅವರು ಅದನ್ನು ತಾವೇ ಸರಿ ಮಾಡ್ತಾರೆ. ಇಲ್ಲ, ನಾನೇನು ಇಂಟ್ರೆಸ್ಟಿಂಗ್ ಪರ್ಸನ್ ಅಲ್ಲ, ದಿನವಿಡೀ ಮಲಗುತ್ತೇನೆ ಅಂತ ಅವರೇ ಹೇಳ್ತಾರೆ. ಇಲ್ಲಾಂದರೆ, ನಾನು ನಿಮಗೆ ಇಂಟ್ರೆಸ್ಟಿಂಗ್ ಪರ್ಸನ್ ಯಾಕೆ ಅನಿಸುತ್ತಿದೆ ಅಂತ ನಿಮಗೆ ಅವರು ಕೇಳ್ತಾರೆ. ಒಂದು ವೇಳೆ ನೀವು ಸರಿ ಆದರೆ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಆಗಿಬಿಡುತ್ತದೆ. ಅವರಿಗೂ ಅಚ್ಚರಿ ಆಗುತ್ತದೆ, ಅದು ಅವರ ಬಗ್ಗೆ ಮೊದಲೇ ನಿಮಗೆ ಹೇಗೆ ತಿಳಿಯೋದು ಅಂತ. ಕೋಲ್ಡ್ ರೀಡ್ ಸ್ಟೇಟ್ಮೆಂಟನ್ನು ಬಳಕೆಯನ್ನು ಜ್ಯೋತಿಷ್ಯರು ಸಹ ಮಾಡ್ತಾರೆ. ಕೈ ನೋಡಿ ಹೇಳ್ತಾರೆ, ಮಗನೇ ನಿನಗೆ ಭಾಳ ಜಲ್ದಿ ಸಿಟ್ಟು ಬರ್ತೈತೆ ನೋಡಪ್ಪ. ಹೌದ್ರಿಪ್ಪ, ನಿಮಗೆ ಹೆಂಗೆ ಗೊತ್ತು ಅದು? ಕೈಯಾಗಿನ ಗೆರೆಗಳು ಹೇಳ್ತಾವಲ್ಲ ಮಗನ. ನಿನಗಂತೂ ಮಗನ ಎರಡೆರಡು ಗರ್ಲ್ ಫ್ರೆಂಡ್ ಅದಾರು. ಇಬ್ಬರು ಇಲ್ಲ ಅಂದರೆ ಒಬ್ಬರು ನಿಮಗೆ ಇನ್ನೊಬ್ಬಳು ಎಲ್ಲಿರ್ಬೋದು ಅಂತ ಕನ್ಫ್ಯೂಸ್ ಆಗುತ್ತೆ. ಬಾಬಾ, ನಿಮಗೆಲ್ಲ ಗೊತ್ತು ಅಂತ ಅವರ ಸುಳ್ಳುಗಳನ್ನು ನಂಬುವಿರಿ. ಡು ನಾಟ್ ಫಾಲ್ ಇನ್ ದಿಸ್ ಶಿಟ್.
ಇವರೆಲ್ಲ ಬರೀ ಕೋಲ್ಡ್ ರೀಡ್ ಸ್ಟೇಟ್ಮೆಂಟ್ ಆಗಿವೆ. ಇವುಗಳನ್ನು ಜ್ಯೋತಿಷ್ಯರು, ಮೆಂಟಲಿಸ್ಟ್, ಫಿಸಿಕ್ಸ್ ಇಲ್ಯೂಷನಿಸ್ಟ್ ಬಳಸ್ತಾರೆ. ಮುಂದೆ ಇರುವವರ ಮೇಲೆ ಅಂದಾಜಿಸಿ, ನಿಮ್ಮಲ್ಲಿ ತಪ್ಪು ಇದ್ದರೆ ಅದನ್ನು ಅವರು ಸರಿ ಮಾಡ್ತಾರೆ. ಒಂದು ವೇಳೆ ನೀವು ಸರಿ ಇದ್ದರೆ ಅಲ್ಲಿ ತುಂಬ ಒಳ್ಳೆಯ ಕನೆಕ್ಷನ್ ರೆಡಿ ಆಗುತ್ತದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಟೆಕ್ನಿಕ್ ಈಸ್ ಸ್ಟೋರಿ ಟೆಲ್ಲಿಂಗ್. ಒಂದು ವೇಳೆ ನೀವು ಯಾರಿಗಾದರೂ ಈ ರೀತಿ ಕೇಳುವುದಾದರೆ ಅದು ನಿಮಗೆ ಯಾವ ವಿಷಯದಿಂದ ಭಯವಾಗುತ್ತದೆ? ಇದಂತೂ ಸಿಂಪಲ್ ಕ್ವೆಶನ್ ಆಯಿತು. ಇಲ್ಲಿ ನೀವು ಯಾವ ಇನ್ಫಾರ್ಮೇಷನ್ ಶೇರ್ ಮಾಡಲಿಲ್ಲ. ನೀವು ಈ ಒಂದು ಪ್ರಶ್ನೆಯನ್ನು ಒಂದು ಸ್ಟೋರಿ ಫಾರ್ಮ್ನಲ್ಲಿ ಕೇಳಬಹುದು. ಫಾರ್ ಎಕ್ಸಾಂಪಲ್, ಚಿಕ್ಕವನಿದ್ದಾಗ ನನಗೆ ತುಂಬ ಹೆದರಿಕೆ ಆಗ್ತಾಯಿತ್ತು. ನಾನು ಮಲಗುವ ಟೈಮ್ ಪೂರ್ತಿಯಾಗಿ ಬ್ಲ್ಯಾಂಕೆಟ್ ಒಳಗಡೆ ಮುಚ್ಚಿಕೊಂಡು ದೆವ್ವಗಳಿಗೆ ಸಿಗದ ಹಾಗೆ ಮಲಗ್ತಿದ್ದೆ. ಇಲ್ಲಿ ನೀವು ನಿಮ್ಮ ಮುಂದೆ ಇರುವ ವ್ಯಕ್ತಿಗೆ ಒಂದು ಸ್ಟೋರಿ ಹೇಳಿದ್ರಿ. ಇದರಿಂದ ನಿಮ್ಮ ಮುಂದೆ ಇರುವ ವ್ಯಕ್ತಿಗೆ ಹಲವಾರು ಟಾಪಿಕ್ಗಳು ಮಾತನಾಡಲು ಸಿಗುತ್ತವೆ. ಲೈಕ್ ಬಾಲ್ಯ, ಕತ್ತಲು, ದೆವ್ವ, ನಂತರ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತಾರೆ. ಸೊ ಸಿಂಪಲ್ ಕ್ವೆಶನ್ ಕೇಳುವ ಸ್ಥಳದಲ್ಲಿ ಸ್ಟೇಟ್ಮೆಂಟ್ಗಳನ್ನು ಬಳಸಿ. ಇದರಿಂದ ತುಂಬ ಒಳ್ಳೆಯ ಕನೆಕ್ಷನ್ ಆಗುತ್ತದೆ. ಈಗ ಕಮ್ಯುನಿಕೇಷನ್ ಟೆಕ್ನಿಕ್ ನಂಬರ್ 4 ಬಗ್ಗೆ ತಿಳಿಯೋಣ ಬನ್ನಿ. ಈ ಟೆಕ್ನಿಕ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಇದನ್ನು ಕಲಿತರೆ ನಿಮಗೆ ಮಾತನಾಡಲು ಯಾವ ಕೊರತೆಗಳೇ ಇರುವುದಿಲ್ಲ, ಮತ್ತು ಯಾವತ್ತಿಗೂ ಬೇರೆಯವರಿಗೆ ಮತ್ತೆ ಹೇಳುವಂಥ ತಲೆ ತಿನ್ನೋದಿಲ್ಲ. ಇದನ್ನು ಕನ್ವರ್ಸೇಷನ್ ಥ್ರೆಡಿಂಗ್ ಅಂತಾರೆ. ಒಂದು ನಾರ್ಮಲ್ ಕನ್ವರ್ಸೇಷನ್ ಎಷ್ಟು ಫನ್ನಿ ಆಗಿರುತ್ತೆ ಕೇಳಿ. ನೀವು ಎಲ್ಲಿಯವರು? ನಾನು ಹುಬ್ಳಿಯವನು. ನೀವು? ನಾನು ಬೆಳಗಾವಿಯಿಂದ. ಹೌದಾ, ಮತ್ತೇಳಿ? ಏನಿಲ್ಲ, ನೀವೇ ಹೇಳಬೇಕು. ಇಷ್ಟರಲ್ಲೇ ನಿಮ್ಮ ಕನ್ವರ್ಸೇಷನ್ ಸತ್ತೋಗ್ಬಿಡುತ್ತದೆ. ಕನ್ವರ್ಸೇಷನ್ ಥ್ರೆಡಿಂಗ್ ಎರಡು ವೇಸ್ನಲ್ಲಿ ಕೆಲಸ ಮಾಡುತ್ತದೆ. ಮೊದಲಿಗೆ ಇರೋದು, ಯಾವಾಗ ನೀವು ಮಾತನಾಡಿದರೂ ಎಷ್ಟು ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ, ಮುಂದೆ ಇರುವ ವ್ಯಕ್ತಿ ಅದರಿಂದ ಟಾಪಿಕ್ಗಳನ್ನು ತೆಗೆದು ಮಾತುಗಳನ್ನು ಮುಂದುವರಿಸಬೇಕು. ಅಂದರೆ ನಿಮ್ಮ ಸ್ಟೇಟ್ಮೆಂಟ್ನಲ್ಲಿ ಒಂದು ಸ್ಟೋರಿ ಇರಬೇಕು, ಅಗೈನ್ ಸ್ಟೋರಿ. ಎರಡನೇದಾಗಿರೋದು, ಮುಂದೆ ಇರುವ ವ್ಯಕ್ತಿ ಮಾತನಾಡುತ್ತಿದ್ದರೆ ಅದರಲ್ಲಿ ನೀವು ಟಾಪಿಕ್ಗಳನ್ನು ಹುಡುಕಬೇಕು. ಯಾವಾಗ ನಾವು ಮಾತನಾಡುತ್ತೇವೋ ಅದರಲ್ಲಿ ಹಲವಾರು ಟಾಪಿಕ್ಗಳು ಇರುತ್ತವೆ, ಅವುಗಳ ಮೇಲೆ ನಾವು ಗಮನವನ್ನು ಹರಿಸುವುದೇ ಇಲ್ಲ. ಒಂದು ವೇಳೆ ಈ ಕನ್ವರ್ಸೇಷನ್ನಲ್ಲಿ ಈ ರೀತಿ ಇದ್ದರೆ, ಅದು ನಾನು ಹುಬ್ಬಳ್ಳಿಯವನು, ಈ ಸ್ಥಳದಲ್ಲಿ ಈ ರೀತಿ ಹೇಳಬಹುದು, ಅದು ನಾನಂತೂ ಹುಬ್ಬಳ್ಳಿಯವನು, ಆದರೆ ನನಗೆ ಚಿಕ್ಕ ಹಳ್ಳಿಗಳಲ್ಲಿ ಇರುವುದು ಇಷ್ಟ, ಯಾಕಂದರೆ ನನಗೆ ಗದ್ದಲು ಇರುವ ಸ್ಥಳ ಇಷ್ಟ ಆಗುವುದಿಲ್ಲ. ಈ ಸೆಂಟೆನ್ಸಿಂದ ತುಂಬಾ ಮಾತುಗಳು ಆಡಬಹುದು. ಲೈಕ್ ಹುಬ್ಬಳ್ಳಿ, ಚಿಕ್ಕ ಊರು, ಗದ್ದಲು. ನೀವು ನಿಮ್ಮ ಹುಬ್ಬಳ್ಳಿಯ ಟ್ರಿಪ್ ಬಗ್ಗೆ ಮಾತುಗಳನ್ನು ಹೇಳಬಹುದು. ಚಿಕ್ಕ ಹಳ್ಳಿಗಳ ಬಗ್ಗೆ ನೀವು ಮಾತನಾಡಬಹುದು. ಟ್ರಾಫಿಕ್ ಬಗ್ಗೆಯೂ ಕೂಡ ನೀವು ಮಾತುಗಳನ್ನು ಹೇಳ್ಬೋದು. ಒಂದು ವೇಳೆ ಮುಂದೆ ಇರುವ ವ್ಯಕ್ತಿ ನಾನು ಹುಬ್ಬಳ್ಳಿಯವನು ಅಂತ ಅಷ್ಟೇ ಹೇಳಿದ್ರೆ, ನಿಮಗೆ ಆತ ಕ್ವೆಶನ್ ಮಾಡಿದ್ರೆ ಅವರಿಗೆ ನೀವು ಒಳ್ಳೆ ಇನ್ಫಾರ್ಮೇಷನ್ ಕೊಡಬಹುದು. ಅದು ನಿಮ್ಮ ಊರಿನ ಬಗ್ಗೆ ಆಗಲಿ, ಅದು ನಾನು ಬೆಳಗಾವಿಯವನು, ಇಲ್ಲಿ ಗೋಕಾಕ್ ಫಾಲ್ಸ್ ನಿಯರ್ ಇದೆ, ಇಲ್ಲಿ ತುಂಬಾ ಹಳ್ಳಿಗಳಿವೆ. ಇದರಿಂದ ಮುಂದೆ ಇರುವ ವ್ಯಕ್ತಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತದೆ. ನಂತರ ಆತ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಈ ರೀತಿ ನೀವು ಈ ಎಲ್ಲ ಟೆಕ್ನಿಕ್ಗಳಿಂದ ಚೆನ್ನಾಗಿ ಮಾತನಾಡಲು ಕಲಿಯಬಹುದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕನ್ನಡದಲ್ಲಿ ದಯವಿಟ್ಟು ಕಾಮೆಂಟ್ ಹಾಕಿ, ಹಾಗೆ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಈಗಲೇ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ನೋಟಿಫಿಕೇಷನ್ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.